ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ರ ಚೆನ್ನಾಗಿದ್ದ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನಿವತ್ತು ಕಬ್ಬನ್ ಪೇಟೆಗೆ ಬಂದಿರುವಂಥದ್ದು ಸೊ ಮಗ್ಗಗಳ ಸೌಂಡ್ ನಿಮ್ಗೇನ ಕೇಳಿಸ್ತಿದೆ ಅನ್ನೋ ಗೊತ್ತಿಲ್ಲ ನನಗಂತೂ ಕೇಳಿಸ್ತಾ ಇದೆ ಇಲ್ಲಿ ಯಾಲಕ್ಕಿ ಚಿಕ್ಕಣ್ಣ ಟಿಫನ್ ರೂಮ್ ಅಂತ ಅದ್ಭುತವಾಗಿರೋಂಥ ದೋಸೆ ಸಿಗುತ್ತಂತೆ ಮಿನಿ ದೋಸೆ ಅಂತ ಮಾಡ್ತಾರೆ ಹಾಗೂ ರೈಸ್ ಬಾತ್ ಚೆನ್ನಾಗಿರ್ತಂತೆ ಕೇವಲ ಎರಡು ಅಥವಾ ಮೂರು ಐಟಮ್ನ ಇಟ್ಟು ಮಾಡ್ತಿರೋಂಥದ್ದು ಹೋಗೋಣ ಅಂತಿದೆ ಸಿಕ್ಕಾಬಿಟ್ಟೆ ರಶ್ ಇತ್ತು ಕ್ರೌಡ್ ಇತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಇಲ್ಲೇ ಕೂತ್ಕೊಂಡು ಮಾತುಕತೆ ಮುಗಿಸ್ಬಿಟ್ಟು ಆಮೇಲೆ ಎಂಟ್ರಿ ಆಗೋಣ ಹಾಗೆ ಕ್ರೌಡ್ ಒಂಚೂರು ಕಮ್ಮಿ ಆಗಲಿ ಅಂತ ಇಲ್ಲೇ ಕೂತಿದ್ದೀವಿ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಕಬ್ಬನ್ಪೇಟೆ ಅದ್ಭುರ್ನೇ ಕ್ರಾಸಲ್ಲಿ ಇದು ಬರುವಂಥದ್ದು ಕಂದಾಯ ಭವನ ಇದೆಯಲ್ಲ ಕಂದಾಯ ಭವನ ಅಪೋಸಿಟ್ ರೋಡಲ್ಲಿ ಈ ಒಂದು ಹೋಟೆಲು ಬರುತ್ತೆ ಹೋಗೋಣ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಆಗುತ್ತೆ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ತಮ್ಮ ಹೆಸರು ಗಜಲಕ್ಷ್ಮಿ ಅಂತ ಗಜಲಕ್ಷ್ಮಿ ಅವರು ಅಮ್ಮ ಹೇಳಿಮ್ಮ ಯಾವಾಗಿಂದ ಶುರುವಾಗಿದ್ದು ಇದು ನಮ್ಮ ಮಾವ ಅವರ ಕಾಲದ 1965 ಅಲ್ಲಿ ಶುರು ಮಾಡಿರೋದು ಅವರು 65 ಅಲ್ಲಿ ಶುರುವಾಗಿದ್ದು ಅದನ್ನ ಹಂಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ನಾವು ಅವರು ಒಂದು ಚಿಕ್ಕ ಮನೆಯಲ್ಲಿ ಹೋಟ್ಲ್ ಶುರು ಮಾಡಿದ್ದು ನಮ್ಮ ಮಾವ ಅವರು ನಮ್ಮ ತಾಯಿ ನಮ್ಮ ಅತ್ತೆಯವರು ದೋಸೆ ಹಾಕೋರು ಅವರು ನಮ್ಮ ಮಾವ ಅವರು ಕೊಡೋರು ಅವಾಗೆಲ್ಲ ಕೆಳಗಡೆ ಕುತ್ಕೊಂಡು ಊಟ ಬಡಿಸ್ತಾ ಇದ್ದಿದ್ದು ಈ ತರ ನೆಲದ ಮೇಲೆ ಕೊಡ್ತಾ ಇದ್ದಿದ್ದು ಇವಾಗ ನಾವು ಸ್ವಲ್ಪ ಚೇಂಜ್ ಮಾಡಿದ್ವಿ ನಮ್ದು 22 ಇಯರ್ಸ್ 23 ಇಯರ್ಸ್ ಆಯ್ತು ಬಂದು ಮದ್ವೆ ಆಗಿ ಅವ್ರು ಹೋಗಿ ಒಂದು 8 ವರ್ಷ ಆಯ್ತು ಐಟಮ್ಗಳು ಅಷ್ಟೇ ಇದೆಯಾ ಐಟಮ್ ಅದೇ ಮಾಡ್ತಾ ಇದೀವಿ ನಾವು ಅದನ್ನೇ ಬೆಳೆಸ್ಕೊಂಡ್ ಬಂದಿದ್ದೀವಿ ಎಕ್ಸ್ಟ್ರಾ ನಾವೇನು ಮಾಡಿಲ್ಲ ನಮ್ಮ ಮಾವರು ಏನ್ ಮಾಡ್ತಾ ಇದ್ರೆ ಅದೇ ಮಾಡ್ತಾ ಇಲ್ಲಿ ಬೆಳಿಗ್ಗೆ ಒಂದು 9:30 ಇಡ್ಲಿ ರೈಸ್ ಬಾತು ಸಿಗುತ್ತೆ ರೆಗ್ಯುಲರ್ ಆಗಿ ದೋಸೆ 11:30 ಇರುತ್ತೆ ಟೈಮಿಂಗು 7 to 11:30 ಸಂಡೆ ಮತ್ತೆ 6:30 ಓಪನ್ ಮಾಡ್ತೀವಿ 11:00 to 11:30 ಕ್ಲೋಸ್ ಆಗುತ್ತೆ ಸ್ಯಾಟರ್ಡೆ ಸಂಡೆ ಹೇಳೋಕ್ಕಾಗಲ್ಲ ವೀಕ್ಲಿ ಡೇಸಲ್ಲಿ 7 to 11:30 ಮತ್ತೆ ರಜಾ ಅಂತ ಇದೆ ರಜಾ ಮಂಡೇ ಹಾಲಿಡೇ ನಮ್ದು ಮಂಡೇ ರಜಾ ಕಂಪ್ಲೀಟ್ ಮಂಡೇ ಕಂಪ್ಲೀಟ್ ನೋಡಿ ಅವರು ನಮ್ಮ ಕಸ್ಟಮರ್ ಅವ್ರು ನಮ್ಮ ಮಸಾಲೆ 10 ರುಪೀಸ್ ಇದೆ ಇದನ್ನ ತಿಂತ ಇದಾರೆ ಅಲ್ಲಿ ಕೂತಿದ್ದಾರೆ ನೋಡಿ ಆ ಕಡೆ ಕೂತಿರೋರು ಚಿಕ್ಕ ಕಪ್ಪಲ್ಲಿ ಚಿತ್ರಾನ್ನ ಕೊಡೋರು ಅದು ನೆಲದ ಮೇಲೆ ಕುಣಿಸ್ಬಿಟ್ಟು ಒಂದು ಚಿಕ್ಕದು ಎಲೆ ಬರೋದು ಚಿಕ್ಕದು ಚಿಕ್ಕ ಎಲೆಯಲ್ಲಿ ಕೊಡೋರು ಇವ್ರ ಮಾವ ಅವರು ಅದು 15th ಕ್ರಾಸ್ ಹತ್ರ ಇತ್ತು ಅಲ್ಲಿ ಕೈಯೆಲ್ಲ ನೀವ್ತಾರೆ ಅಲ್ಲಿ ಅದ್ರ ಪಕ್ಕ ಚಿಕ್ಕದಾಗಿತ್ತು ಚಿಕ್ಕದಲ್ಲಿ ಅವಾಗ ಟೇಸ್ಟ್ ಹಂಗೆ ಇವಾಗೂ ಟೇಸ್ಟ್ ಇದೆ ಚಿತ್ರಾನ್ನ ಎಲ್ಲನೂ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಚೆನ್ನಾಗಿ ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಟೇಸ್ಟು ಮೊದಲಿನ ಥರನೂ ಅಷ್ಟೇ ಆಮೇಲೆ ಮಸಾಲೆ ಮಿನಿ ಮಸಾಲೆ ಇವಾಗ ಆವಾಗ ದೊಡ್ಡ ಮಸಾಲೆ ಇತ್ತು ಆವಾಗ ದೊಡ್ಡ ಮಸಾಲೆ ಇವಾಗ ಮಿನಿ ಮಸಾಲೆ ಹಾಕೋಕ್ಕಾಗಲ್ಲ ಅಂತ ಮಿನಿ ಮಾಡ್ಕೊಂಬಂದರು ಕಾಲ ಹಿಂಗೆ ಸ್ವಲ್ಪ ಇದಾಗ್ತಾ ಇದೆ ಜನ್ರೇಷನ್ನು ಹಂಗೆ ಇವಾಗ ಇದು ಹಾಕ್ಕೊಂಡು ಬರ್ತಾ ಇದೆ ಆವಾಗ ನಾವು ಎಲ್ಲನೂ 20 ರೂಪಾಯಿ ತಿನ್ಬಿಟ್ಟು ಹೋಗ್ತಾ ಇದ್ವಿ ಅದೇ ರೈಸ್ ಇಷ್ಟು ಕೊಡೋರು ಆ ರೈಸ್ ತಿನ್ನೋದಕ್ಕೆ ಮಜಾ ಇರೋದು ಅವಾಗ 10 ರೂಪಾಯಿ ಇರೋದು ಅವಾಗ 10 ರೂಪಾಯಿ ಪಾರ್ಸಲ್ ಏನ್ ಪಾರ್ಸಲ್ ಹೋಗೋದು ಗೊತ್ತ ಆ ಚಿಕ್ಕ ಮನೆಯಲ್ಲಿ ಅದ್ರ ಟೇಸ್ಟೇ ಇದಾಗಿತ್ತು ತುಂಬಾ ವರ್ಷ ನನಗೆ 50 ಆಗಿದೆ ನನ್ಗೆ ಇವಾಗ ಯಾವ ಏರಿಯಾ ಇದೆ ಕಬ್ಬನ್ಪೇಟೆ 13th ಕ್ರಾಸ್ ಆಪೋಸಿಟ್ ಕಂದಾಯ ಭವನ ಆಪೋಸಿಟ್ ಕಂದಾಯ ಭವನ ಕೆಜಿ ರೋಡ್ ಸರಿ ಥ್ಯಾಂಕ್ ಯು Thank you.
ಒಬ್ಬ ಕನ್ನಡ ಸಾಹಿತಿ. ನಾನು ಟೆಕ್ನಿಕಲ್ ಎಜುಕೇಷನ್ ರಿಜಿಸ್ಟ್ರಾರ್ ಆಗಿ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿದ್ದೀನಿ. ಇಲ್ಲಿ ದೋಸೆ ಪಾಯಿಂಟ್ ಪ್ಲಾನ್ ಮಾಡಿದ್ವಿ, ಹಾಗಾಗಿ ದೋಸೆ ತುಂಬ ಫೈನ್ ಆಗಿದೆ. ನಾನು ಈ ಥರ ದೋಸೆ ತಿಂದಿಲ್ಲ, ಇಷ್ಟ ಆಯ್ತು. ತುಪ್ಪದ ಘಮ ಘಮ ಕೊಡ್ತಾ ಇದೆ, ಅಮೋಘವಾಗಿದೆ. ದೋಸೆ ಹಾಗೂ ಇಡ್ಲಿ ತುಪ್ಪ ಸೇರ್ಕೊಂಬಿಟ್ರಂತ ಚಿಂದಿ ಬಿಸಿ ಬಿಸಿ ಇದೆ. ಯಾಲಕ್ಕಿ ಚಿಕ್ಕಣ್ಣ ಟಿಫನ್ ರೂಮು, ಮಿನಿ ಮಸಾಲೆ ದೋಸೆ ತೊಗೊಂಡಿರುವಂಥದ್ದು. ಗಟ್ಟಿ ಚಟ್ನಿ ತೊಗೊಂಡಿದ್ದೀವಿ, ತೆಳು ಚಟ್ನಿನೂ ಸಿಗುತ್ತೆ. ಇದ್ರ ಮೇಲೆ ಎಕ್ಸ್ಟ್ರಾ ತುಪ್ಪ ಬೇಕು ಅಂದರೆ ಅದೂ ಸಿಗುತ್ತೆ. ನಾವೇನು ತುಪ್ಪ ಎಕ್ಸ್ಟ್ರಾ ತೊಗೊಂಡಿಲ್ಲ, ಇದರಲ್ಲಿ ಯಥೇಚ್ಛವಾಗಿ ತುಪ್ಪ ಸಿಗುತ್ತೆ, ಹಾಗಾಗಿ ನಾವು ತೊಗೊಂಡಿಲ್ಲ. ಆ್ಯಕ್ಚುಲಾಗಿ ಮುಂಚೆ ಎಲ್ಲ ಇದಕ್ಕಿಂತ ದೊಡ್ಡದು ಬರ್ತಿತ್ತಂತೆ ಮಸಾಲೆ ದೋಸೆ ಅಂತ. ಅಂದರೆ ಯಾಲಕ್ಕಿ ಚಿಕ್ಕಣ್ಣ ಅವ್ರು ಮಾಡ್ತಿದ್ರಲ್ಲ, ಆವಾಗ ಇದಕ್ಕಿಂತ ದೊಡ್ಡದು ಬರ್ತಿತ್ತಂತೆ. ಆಮೇಲೆ ಜನ್ರೇಷನ್ನು ನಾವು ಕೂಡ ಮಿನಿ ಮಿನಿ ಥರನೇ ಮಿನಿಯಾಗೆ ಎದ್ಬಿಟ್ಟಿದ್ದೀವಿ. ಸೊ ಮಿನಿ ಮಸಾಲೆ ದೋಸೆ ತೊಗೊಂಡಿರುವಂಥದ್ದು, ಮಿನಿ ಅಂತ ಕರೀತಾರೆ. ದೋಸೆಯಲ್ಲಿ ಎರಡೇ ಥರ ದೋಸೆ ಸಿಗುವಂಥದ್ದು, ಒಂದು ಖಾಲಿ ದೋಸೆ, ಇನ್ನೊಂದು ಮಿನಿ ದೋಸೆ. ಈ ಸಿಕ್ಕಾಬಟ್ಟೆ ಹೊರಗಡೆ ಹೊರಗಡೆ ಒಂದೇ ಒಂದು ಸಣ್ಣ ಲೇಯರು ನಿಮಗೆ ಗರಿಗರಿಯಾಗಿ ಸಿಗುತ್ತೆ, ಇನ್ನು ಒಳಗಡೆ ಎಲ್ಲ ಮೃದುವಾಗಿದೆ. ಮತ್ತು ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಪಲ್ಯ ಅಂದರೆ ಗಟ್ಟಿ ಬರಲ್ಲ, ಇಲ್ಲಿ ಸ್ವಲ್ಪ ತೆಳುವು ಮಾಡ್ತಾರೆ. ಆಲೂಗಡ್ಡೆ ಪಲ್ಯ ಹಾಗೂ ತುಪ್ಪದ ಮಿನಿ ಮಸಾಲೆ ದೋಸೆ. ತುಪ್ಪ, ಆ ತುಪ್ಪದ ಘಮನೆ ಅತಿ ಹೆಚ್ಚು ಸಿಗುವಂಥದ್ದು. ಮತ್ತು ದೋಸೆ ಹೊರಗಡೆಯಿಂದ ಲೈಟಾಗಿ ಆ ಒಂದು ಕೋಟಿಂಗ್ ಥರ ಗರಿಗರಿಯಾಗಿರುತ್ತೆ, ಮತ್ತು ಅಷ್ಟೇ ಮೃದುವಾಗಿರುವಂಥದ್ದು ಒಳಗಡೆ, ಅಷ್ಟೇ ಸಾಫ್ಟಾಗಿರುವಂಥದ್ದು. ಮತ್ತು ಪಲ್ಯನೂ ಅಷ್ಟೇ ತೆಳುವಿದೆ ನೋಡಿ. ಅಂದರೆ ಆಲೂಗಡ್ಡೆ ಪಲ್ಯ ಅಂದಾಗ ಎಷ್ಟೋ ಕಡೆ ಗಟ್ಟಿ ಬರುತ್ತೆ, ಇಲ್ಲಿ ತೆಳುವಿದೆ. ದೋಸೆ ಅಂತೂ ತುಂಬ ಚೆನ್ನಾಗಿದೆ, ಮತ್ತು ಗಟ್ಟಿ ಚಟ್ನಿ ಕೊಟ್ಟಿರ್ತಾರೆ. ಚಟ್ನಿ ಜೊತೆನೂ ಚೆನ್ನಾಗಿದೆ. ಚಟ್ನಿ ಅಂತ ಖಾರ ಬರಲ್ಲ, ಲೈಟ್ ಖಾರ ಸಿಗುವಂಥದ್ದು. ಹಸಿರು ಮೆಣಸಿನಕಾಯಿ ಬಳಸ್ತಾರೆ, ಕಾಯಿ, ಉರುಗಡ್ಲೆ ಹಾಗೂ ಶುಂಠಿ ಬಳಸ್ತಾರೆ, ಮತ್ತು ಕೊತ್ತಂಬರಿ ಸೊಪ್ಪಿನ ಘಮ ಕೂಡ ನಿಮಗೆ ನೀಟಾಗಿ ಸಿಗುವಂಥದ್ದು. ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದಾರೆ, ಚೆನ್ನಾಗಿದೆ. ನೀವು ಆಲೂಗಡ್ಡೆ ಪಲ್ಯ ಜೊತೆ ತಿಂದಾಗ ಮಾತ್ರ ನಿಮಗೆ ತುಪ್ಪದ ಘಮ ಯಥೇಚ್ಛವಾಗಿ ಸಿಗುತ್ತೆ, ಯಾಕಂದರೆ ಖಾರ ಬಂದ್ಬಿಡುತ್ತಲ್ಲ ಚಟ್ನಿ ಅಂದಾಗ. ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಜೊತೆ ತಿನ್ನಿ, ಆವಾಗ ನಿಮಗೆ ತುಪ್ಪದ ಘಮದಲ್ಲೇ ಮುಳುಗೋಗ್ತಾರೆ, ನಿಮಗೆ ತುಪ್ಪದ ಘಮ ಜಾಸ್ತಿ ಸಿಗುತ್ತೆ. ದೋಸೆ, ಮಿನಿ ದೋಸೆ ತೊಗೊಂಡಿದ್ದೆ. ಮಿನಿ ದೋಸೆ ಅಂತೂ ತುಂಬ ಚೆನ್ನಾಗಿತ್ತು, ಬಹಳ ಇಷ್ಟ ಆಯಿತು. ಯಾಕಂದರೆ ತುಪ್ಪನೇ ಆ ರೇಂಜಿಗೆ ಗಮಗುಡ್ತಾ ಇದ್ದಿದ್ದೆ. ಸೊ ತುಪ್ಪ ಬೆಣ್ಣೆ ಇಷ್ಟಪಡೋರಿಗಂತೂ ಒಳ್ಳೆ ಜಾಗ, ಮತ್ತು ಒಳ್ಳೆ ದೋಸೆ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ನಾವು ತೊಗೊಂಡಿರುವಂಥದ್ದು ರೈಸ್ ಬಾತು. ಚಟ್ನಿ ಮಾಮೂಲಿ ಚಟ್ನಿ, ಏನು ಅನ್ಸೋರ್ ತೆಳು ಚಟ್ನಿ ನಿಮಗೆ ಕೊಡ್ತಾರೆ. ರೈಸು ಟೊಮೊಟೊ ಹಣ್ಣು ಬಳಸಿದಾರೆ. ರೈಸ್ ಬಾತು ಅಂದರೆ ರೆಗ್ಯುಲರಾಗಿ ಒಂದೇ ಥರ ರೈಸ್ ಬಾತ್ ಇರುತ್ತೆ, ಏನು ಚೇಂಜಸ್ ಇರಲ್ಲ ಈ ರೈಸ್ ಬಾತ್ಗಳಲ್ಲಿ. ಆಫ್ ರೈಸ್ ಬಾತ್ ಅಂದರೆ ಇದಕ್ಕಿಂತ ಜಾಸ್ತಿ ಬರುತ್ತೆ, ನಾವು ಸ್ವಲ್ಪ ಕಮ್ಮಿನೇ ತೊಗೊಂಡಿರುವಂಥದ್ದು. ಚೆನ್ನಾಗಿದೆ, ಕೆಲವೊಂದು ಟೈಮ್ ಮುದ್ದೆ ಥರ ಅನಿಸುತ್ತೆ, ಆ ಥರ ಇಲ್ಲ ಇಲ್ಲಿ. ಚಕ್ಕೆ ಲವಂಗದ ಘಮ ನೀಟಾಗಿ ಓದಾಗುತ್ತೆ, ಬಟ್ ಲೈಟಾಗಿದೆ, ಅಂಥ ಹೆವಿನೂ ಇಲ್ಲ ರೈಸಲ್ಲಿ. ರೈಸ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮತ್ತು ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ, ಚೆನ್ನಾಗಿದೆ ರೈಸ್. ಸೂಪರ್, ಚಟ್ನಿ ಜೊತೆ ತೊಗೊಬೇಕಾಗತ್ತೆ.
ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ಜಗಮಗ ಅನ್ನಂಗೆ ಮಸಾಲೆ ಏನು ಸಿಗಲ್ಲ, ಸಿಂಪಲ್ ಆಗಿ ಸಿಗುತ್ತೆ, ಲೈಟ್ ವೈಟ್ ಮಸಾಲೆ. ಬೆಳಿಗ್ಗೆ ಹೊತ್ತು ಹೀಗೆ ಇರಬೇಕು, ಜಾಸ್ತಿ ಮಸಾಲೆ ಆಗ್ಬಿಟ್ರೆ ತಿನ್ನೋದಕ್ಕೆ ಒಂಥರ ಹಿಂಸೆ ಅನಿಸುತ್ತೆ. ಈ ಥರ ಇದ್ರೆ ತಿನ್ಬೋದು, ಚೆನ್ನಾಗಿರುತ್ತೆ. ಬರೀ ರೈಸ್ ಬಾತ್ ಅಂದಾಗ ಅಂತ ಖಾರ ಸಿಗಲ್ಲ, ಚಟ್ನಿ ಜೊತೆ ತಿಂದಾಗ ಮಾತ್ರ ನಿಮಗೆ ಖಾರ ಜಾಸ್ತಿ ಅನಿಸುತ್ತೆ. ಯಾಕಂದ್ರೆ ಚಟ್ನಿ ಖಾರ ಬೇರೆ ಸೇರ್ಕೊಂಬಿಡುತ್ತಾ, ಗಂಟ್ಲೆಲ್ಲ ಖಾರ 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 ಅನ್ಸೋಕ್ಕೆ ಶುರುವಾಗುತ್ತೆ. ಸೂಪರ್ ಚೆನ್ನಾಗಿದೆ. ಇಡ್ಲಿನೂ ಸಿಗುತ್ತಂತೆ, ಬಟ್ ಇಡ್ಲಿ ಇವತ್ತು ಬೇಗ ಖಾಲಿಯಾಗಿ ಹೋಗಿದೆ, ಸೊ ಹಾಗಾಗಿ ನಮಗೆ ಇಡ್ಲಿ ಸಿಕ್ಕಿಲ್ಲ. ದೋಸೆ ಅಂತ ಬಂದರೆ ಮಿನಿ ಸಿಗುತ್ತೆ ಮತ್ತು ಖಾಲಿ ಸಿಗುತ್ತೆ, ಇಡ್ಲಿ ಸಿಗುತ್ತೆ ಮತ್ತು ರೈಸ್ ಬಾತ್ ಸಿಗುತ್ತೆ. ಈ ನಾಲ್ಕು ಐಟಮ್ ಅಷ್ಟೇ ನಿಮಗೆ ಸಿಗುವಂಥದ್ದು. ಚಿತ್ರಾನ್ನ ಸಿಗುತ್ತಂತೆ ಅಪರೂಪಕ್ಕೆ, ಯಾವಾಗಾದರೂ ವೀಕಲ್ಲಿ ಒಂದು ವೀಕಲ್ಲಿ ಒಂದು ಸರ್ತಿ ಯಾವಾಗಾದರೂ ಚಿತ್ರಾನ್ನ ಕೂಡ ಮಾಡ್ತಾರಂತೆ. ದೋಸೆ ಇಡ್ಲಿ ಹಾಗೂ ರೈಸ್ ಬಾತು ಪಕ್ಕ ನಿಮಗೆ ಸಿಗುವಂಥದ್ದು. ಇಷ್ಟೇ ಐಟಮು, ಮೂರೇ ಐಟಮು, ಜಾಸ್ತಿ ಇಲ್ಲ. ದೋಸೆಯಲ್ಲಿ ಎರಡು ಥರ ನಿಮಗೆ ಸಿಗುವಂಥದ್ದು. ಓಕೆ ಸೂಪರ್, ನನಗಂತೂ ಬಹಳ ಇಷ್ಟ ಆಯಿತು. ದೋಸೆ ಅಂತೂ ಬೆಂಕಿ ಅಂತ ಹೇಳ್ಬೋದು, ದೋಸೆ ಅಂತೂ ಮಸ್ಟ್ ಟ್ರೈ. ನನಗೆ ಪರ್ಸ್ನಲಿ ದೋಸೆ ಬಹಳ ಇಷ್ಟ ಆಯಿತು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.